ಮೈಸೂರಿನ ಸಾಹಿತಿ ಹಾಗೂ ಪತ್ರಕರ್ತೆ ಶ್ರೀಮತಿ ಮನಲತಾ ಮೋಹನ್ ಸಾರಥ್ಯದ ಇದು ಜನಮನ ಟಿವಿ ಕನ್ನಡದ ಕೌಟುಂಬಿಕ ವಾಹಿನಿ. ಜನಮನ ಟಿವಿ ವೀಕ್ಷಕರಿಗೆಲ್ಲ ನಮಸ್ಕಾರ. ನಾವಿವತ್ತು ನಮ್ಮ ಲತಾ ಅವ್ರ ಮನೆಗೆ ಬಂದಿದ್ದೇವೆ. ಬಹಳ ಸಂತೋಷ ಆಗ್ತಾ ಇದೆ ಅವ್ರ ಮನೆಗೆ ಬಂದು, ಯಾಕೆಂದ್ರೆ ಬಹಳಷ್ಟು ಗೊಂಬೆಗಳನ್ನ ಶೇಖರಣೆ ಮಾಡಿದ್ದಾರೆ. ಸುಮಾರು ವರ್ಷಗಳಿಂದ ಅವರು ಕೂಡ ಗೊಂಬೆಗಳನ್ನ ಕೂರಿಸ್ಕೋತಾ ಬರ್ತಾ ಇದ್ದಾರೆ. ತುಂಬಾ ಜನ ಬಂದು ನೋಡ್ಕೊಂಡು ಹೋಗ್ತಾರೆ, ಸಂತೋಷ ಪಡ್ತಾ ಇದ್ದಾರೆ. ನಾವು ಕೂಡ ನಮ್ಮ ಜನಮನ ಟಿವಿಯ ಎಲ್ಲ ವೀಕ್ಷಕರಿಗೆ ಕೂಡ ಅದನ್ನು ತೋರಿಸ್ತಾ ಇದ್ದೇವೆ. ಅದಕ್ಕೂ ಮುಂಚೆ ಅವರ ಪರಿಚಯವನ್ನ ಮಾಡ್ಕೊಳ್ಳೋಣ. ಮೇಡಮ್, ತಮ್ಮ ಹೆಸರು? ನಮಸ್ಕಾರ, ನನ್ನ ಹೆಸರು ಲತಾ ಅಂತ. ವೆಂಕಟೇಶ್, ನಾವು 25 ವರ್ಷದಿಂದ ಕೂರಿಸ್ತಾ ಇದ್ದೀವಿ ಮುಂಬೈನ. ನಮ್ಮ ಸಂಸ್ಕೃತಿ ಮತ್ತೆ ಪರಂಪರೆ ಬೆಳೆಸ್ಬೇಕು, ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ. ಒಂದೇ ಅಂದ್ರೆ ಮುಂದಿನ ಪೀಳಿಗೆಗೆ ಸಂಪ್ರದಾಯಗಳು ಸಂಸ್ಕೃತಿ ಮುಂದುವರ್ಕೊಂಡು ಹೋಗ್ಬೇಕು ಅನ್ನೋದು ನಮ್ಮ ಆಸೆ. ಅದ್ರ ಮುಂದೆ ಏನಾಗುತ್ತೋ ಗೊತ್ತಿಲ್ಲ. ಅದು ಮಾಡೋ ಪ್ರಯತ್ನ ಮಾಡ್ತಾ ಇದ್ದೀವಿ, ಮಾಡೋಣ. ನಾವು ಮುಂದೆ ಇದನ್ನ ಬೆಳೆಸ್ಕೊಂಡು ಹೋಗೋಣ ಅಂತ ಆಶಿಸ್ತಾ ನಾವೀಗ ಗೊಂಬೆಗಳನ್ನ ವೀಕ್ಷಣೆ ಮಾಡೋಣ. ಲಕ್ಷ್ಮಿಗೆ ಅಲಂಕಾರ ಮಾಡಿದ್ದೀವಿ, ಸ್ವಲ್ಪ ನೋಡ್ತಾ ಇರ್ಬೋದು. ಇಲ್ಲಿ ಅಲಂಕಾರ ಮಾಡಿದ್ದೀನಿ, ಇಲ್ಲಿ ನೋಡಿ ಕೂರಿಸಿದ್ದೀನಿ. ಇಲ್ಲಿ ಪಕ್ಕದಲ್ಲಿ ಸರಸ್ವತಿ ಪೂಜೆ ಮಾಡಿದ್ದೀವಿ, ಅದ್ರ ಪಕ್ಕ ಗೌರಿ ಅಲಂಕಾರ ಮಾಡಿಟ್ಟಿದ್ದೀನಿ. ಇದು ಗೌರಿ ನೋಡಿ, ಅಲಂಕಾರ ಮಾಡಿದ್ದೀನಿ. ಇದನ್ನು ಗೌರಿ ಪೂಜೆಗೂ ಇಡ್ತೀವಿ, ಇದು ನವರಾತ್ರಿನಲ್ಲೂ ಇಡ್ತೀವಿ. ಹಾಗೆ ಈ ಕಡೆ ಬಂದರೆ ಪ್ರೊಸೆಷನ್ ಹೋಗ್ತಾ ಇದೆ ನೋಡಿ ಇಲ್ಲಿ. ಹಾಗೆ ಇಲ್ಲಿ ಬನಿಮಂಟಪ ತಲುಪಿ ಅಲ್ಲಿ ರಾಜರು ಪೂಜೆ ಮಾಡ್ತಾ ಇದ್ದಾರೆ. ಅಲ್ಲಿ ಕೆ ಆರ್ ಸರ್ಕಲಿಂದ ಬರ್ತಾ ಇದೆ ಪ್ರೊಸೆಷನ್ನು, ಬಂದು ಸಯಾಜಿರೋ ರೋಡಿಗೆ ಬಂದು ಇಲ್ಲಿ ಬನಿಮಂಟಪ ತಲುಪಿದೆ. ಇದು ಪ್ಯಾಲೇಸು, ಪ್ಯಾಲೇಸ್ ಮುಂದಗಡೆ ಸಾಂಸ್ಕೃತಿಕ ಕಾರ್ಯಕ್ರಮಗಳೆಲ್ಲ ನಡೀತಾ ಇದೆ. ಒಳಗಡೆ ರಾಜರು ದರ್ಬಾರ್ ನಡೆಸ್ತಾ ಇದ್ದಾರೆ. ಅಲ್ಲಿ ಬೇಕಾದಷ್ಟು ಈ ಕಡೆ ಕಾಳಗಗಳು ನಡೀತಾ ಇದೆ ನೋಡಿ, ಜಟ್ಟಿದು ಜಟ್ಟಿ ಕಾಳಗ ಅಲ್ಲಾಗ್ತಾ ಇದೆ. ಇದು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೀತಾ ಇರೋದು ಪ್ಯಾಲೇಸ್ ಮುಂದೆ, ದಿವಸ ನಡೆಯುತ್ತಲ್ಲ ಅದನ್ನು ತೋರಿಸಿದ್ದೀನಿ. ಈ ಕಡೆ ಗಣಪತಿಗಳು, ಇದು ಗುರು ಪರಂಪರೆ, ಶಂಕರ ಮಠದ ಗುರು ಪರಂಪರೆ. ಇದು ಶಂಕರಾಚಾರ್ಯರಿದ್ದಾರೆ, ಮತ್ತು ಯಾರ್ಯಾರು ಗುರುಗಳಿದ್ರು ಅದು. ಇದೆಲ್ಲ ಪ್ರೊಸೆಷನ್ನು ಬರ್ತಾ ಇರೋದು ಈ ಕಡೆ ಬನ್ನಿ ಮಂಟಪಕ್ಕೆ ಬರ್ತಾ ಇದೆ ನೋಡಿ. ಅಲ್ಲಿ ರಾಜರು ಕೂತ್ಕೊಂಡು ಪೂಜೆ ಮಾಡ್ತಾ ಇದ್ದಾರೆ. ಇಲ್ಲಿ ಫುಲ್ಲು ಗಣಪತಿಗಳಿದೆ, ಕಲೆಕ್ಷನ್ ಮಾಡಿದ್ದೀವಿ ನಾವು. ಎಲ್ಲ ಥರ ಗಣಪತಿಗಳು ಇಲ್ಲಿ ಕೂರಿಸಿದ್ದೀವಿ, ನೋಡ್ತಾ ಇದ್ದೀರಲ್ಲ. ಹಾಂ, ಇದೆಲ್ಲ ಗಣಪತಿಗಳೇ. ಈ ಸಾಲು, ಅದ್ರ ಮೇಲ್ಗಡೆ ಸಾಲು ಗಣಪತಿನೇ. ಹಾಂ ನೋಡಿ, ಬ್ಯಾಂಡ್ ಬಾರಿಸ್ತಾರೆ, ಗಣಪತಿ ಇದೆ. ಎಲ್ಲ ಥರ ಮ್ಯೂಸಿಕ್ ಬಾರಿಸ್ತಿದ್ದಾರೆ, ಕ್ರಿಕೆಟ್ ಆಡ್ತಾ ಇದೆ. 101 ಗಣಪತಿ, ಸಂಕಷ್ಟಾರ ಗಣಪತಿ, ಆರಾಮ್ ಮಾಡ್ತಿರೋ ಗಣಪತಿ ಎಲ್ಲ ಇದೆ. ಇಲ್ಲಿ ಈ ಕಡೆ ಬಂದರೆ ಇಲ್ಲಿ ದೇವ್ರ ಪೂಜೆ ಮಾಡ್ತಾ ಇದ್ದೀವಿ. ಇದು ಕೃಷ್ಣಲೀಲೆ, ಆ ಮೇಲ್ಗಡೆ ಸ್ಟೆಪ್ ಅಲ್ಲಿದೆಯಾ, ಜೈಲಲ್ಲಿ ಕೃಷ್ಣ ಹುಟ್ಟಿದಾಗಿಂದ ಹಿಡಿದು ವಸುದೇವ ಅದನ್ನು ಯಶೋದೆ ಹತ್ರ ತಂದುಬಿಟ್ಟಿರೋದು, ಆಮೇಲೆ ಯಶೋದೆವನ್ನು ಬೆಳೆಸ್ತಾ ಇರೋದು. ಅವನು ಬೆಣ್ಣೆ ಕದ್ದ ಅಂತ ವರಳು ಕಟ್ಟಾಕಿದ್ದಾಳೆ ನೋಡಿ ಅಲ್ಲಿ. ಹಾಂ, ಆಮೇಲಿಂದ ಅವಳು ಹಸುನ ಕಾಯ ಕಳಿಸ್ತಾಳೆ. ಅವಾಗ ಗೋವರ್ಧನಗಿರಿಯೋ ಇದು, ಹಾಂ, ಗೋವರ್ಧನಗಿರಿ ಎತ್ತಿರೋದು ಮತ್ತು ರಾಸ್ಲೀಲೆ ಆಡ್ತಿರೋದು ಎಲ್ಲ ಇದೆ ಇಲ್ಲಿ. ಹಾಂ ನೋಡಿ, ಇಲ್ಲಿ ಕೃಷ್ಣ ರಾಸ್ಲೀಲೆ ಆಡ್ತಾ ಇರೋದು ಅದು. ಅದ್ರ ಮೇಲ್ಗಡೆ ಸ್ಟೆಪ್ಪಲ್ಲಿ ಗಿರಿಜಾ ಕಲ್ಯಾಣ ಇದೆ. ಈ ಕಡೆ ಬಂದರೆ ವೆಂಕಟರಮಣ ಲಕ್ಷ್ಮಿ ಇಟ್ಟಿದ್ದೀವಿ. ಮುಂದೆ ಚಿಕ್ಕ ಚಿಕ್ಕದು ನೋಡಿ ದಶಾವತಾರ ಇದೆ, ಅದ್ರ ಪಕ್ಕ ಸರಸ್ವತಿ ಇದೆ. ಭೋಜನ ಗಣಪತಿ ಇಟ್ಟಿದ್ದೀವಿ ನೋಡಿ, ಗಣಪತಿ ಊಟ ಮಾಡ್ತಾ ಇರೋದು. ಅದ್ರ ಮೇಲ್ಗಡೆ ಕುಂಭಕರ್ಣ ಮಲಗಿದ್ದಾನೆ, ಅದನ್ನು ಎಪ್ಸಕ್ಕೆ ಎಷ್ಟೋ ಪ್ರಯತ್ನ ಪಡ್ತಾ ಇದ್ದಾರೆ ಎಲ್ಲರೂ. ಅದ್ರ ಪಕ್ಕ ಘಟೋದ್ಗಜ ಊಟ ಕೂತಿರೋದು. ಅದ್ರ ಪಕ್ಕ ರಾವಣನ ದರ್ಬಾರು, ರಾವಣನ ಮುಂದೆ ಹನುಮಂತ ತನ್ನ ಬಾಲನೇ ಚೇರ್ ಥರ ಮಾಡಿಕೊಂಡು ಅವನು ಸರಿಸಮನವಾಗಿ ಕೂತಿರೋದು ಇದು. ನೆಕ್ಸ್ಟು ಚಾಮುಂಡಿ ಬೆಟ್ಟದಲ್ಲಿ ನಡೆಯುವಂಥ ಚಾಮುಂಡೇಶ್ವರಿ ರಥೋತ್ಸವ. ಅದ್ರ ಪಕ್ಕ ಈ ಕಡೆ ಮೇಲ್ಕೋಟೆದು ರಥೋತ್ಸವ. ಅದ್ರ ಮೇಲ್ಗಡೆ ನೀವು ನೋಡ್ತಿರ್ಬೋದು, ಹಾಂ, ಅದು ಇದು ಮೇಲ್ಕೋಟೆದು ರಥೋತ್ಸವ. ಅದ್ರ ಮೇಲ್ಗಡೆ ಪಂಚಮುಖಿ ಆಂಜನೇಯ ಇದೆ, ಅರ್ಧನಾರೀಶ್ವರ ಇದೆ, ಆಮೇಲೆ ಗರುಡನ ಮೇಲೆ ನಾರಾಯಣ ಕೂತಿರೋದಿದೆ. ಇದು ಶ್ರೀರಂಗಪಟ್ಟಣದ ರಂಗನಾಥ ಸ್ವಾಮಿ. ಅದ್ರ ಪಕ್ಕ ದೇವಾದಿ ದೇವತೆಗಳನ್ನ ಇಟ್ಟಿದ್ದೀವಿ. ಅದ್ರ ಮೇಲೆ ಅಷ್ಟಲಕ್ಷ್ಮಿಯರು. ಅದ್ರ ಪಕ್ಕ ಪಟ್ಟದ ಗೊಂಬೆಗಳಿದು ನೋಡಿ. ಇಲ್ಲಿ 11 ಜೊತೆ ಇದೆ, ಇಲ್ಲಿ ಕೆಳಗಡೆ ಒಂದು ಜೊತೆ ಇಟ್ಟಿದ್ದೀನಿ, ಒಟ್ಟು 12 ಜೊತೆ ಇದೆ.
ಅದ್ರ ಮೇಲಿರೋದು ಲಕ್ಷ್ಮೀನಾರಾಯಣ, ನಮ್ಮ ಮನೆ ದೇವರಾದ್ರಿಂದ ಅದನ್ನು ಫಸ್ಟ್ ಇಟ್ಟಿದ್ದೀನಿ. ಇಲ್ಲಿ ನೋಡಿ ಸೈಕಲ್ ಅದ್ರ ಪಕ್ಕ ಇಲ್ಲಿ ಸ್ನೂಕರ್ ಇಟ್ಟಿದ್ದೀವಿ, ಚೆಸ್ ಇದೆ, ಇಲ್ಲಿ ಬಾಕ್ಸಿಂಗ್ ಆಡ್ತಾ ಇದ್ದಾರೆ, ಅದ್ರ ಪಕ್ಕ ಕರಾಟೆ ಇದೆ, ಅದರ ಹಿಂದ್ಗಡೆ ಇರೋದೆಲ್ಲ ಹಳ್ಳಿ ಜೀವನ ಯಾವ ಥರ ಮಾಡ್ತಾ ಇದ್ರು ಅನ್ನೋದನ್ನು ಮಾಡಿದ್ದೀವಿ. ಇದು ಎಲ್ಲ ಹಳ್ಳಿ ಜೀವನನೇ. ಅದ್ರ ಮುಂದೆ ಇಲ್ಲಿ ಕ್ರಿಕೆಟ್ ಆಡ್ತಾ ಇದ್ದಾರೆ, ಆಮೇಲಿಂದ ಕುದುರೆ ರೇಸ್ ಇದೆ ನೋಡಿ, ಅದು ಮಾಡಿದ್ದೀವಿ. ಬಾಕ್ಸಿಂಗು, ಕುದುರೆ ಆಡೋದು. ಇಲ್ಲಿ ಕೋಟಿಲಿಂಗೇಶ್ವರ ಇದೆ, ಅದ್ರ ಪಕ್ಕ ಬಸವೇಶ್ವರ, ಅಕ್ಕ ಮಹಾದೇವಿ, ಮತ್ತು ವಿವೇಕಾನಂದರು, ಬುದ್ಧ, ಮೀರ, ಗಾಂಧೀಜಿ, ಸಾಯಿಬಾಬಾ ಎಲ್ಲ ಇದೆ. ಅದರ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಪಿಂಗಾಣಿಗಳೆಲ್ಲ ಇಟ್ಟಿದ್ದೀವಿ ನೋಡಿ, ಪಿಂಗಾಣಿ ಸಾಮಾನುಗಳು. ಅದ್ರ ಮುಂದೆ ಅದ್ರ ಹಿಂದೆ ದೇವರಾಜ ಮಾರುಕಟ್ಟೆ ಇದೆ, ಮತ್ತು ಸರ್ಕಾರಿ ಪ್ರೈಮರಿ ಸ್ಕೂಲ್ ಇದೆ. ಆ ಸ್ಕೂಲಲ್ಲೂ ನೋಡಿ ನೀರು, ಶೌಚಾಲಯ ಪ್ರತಿಯೊಂದೂ ಇದೆ. ಅಲ್ಲಿಂದ ಬಂದರೆ ಅಲ್ಲಿ ಶೆಟ್ಟಿ ಅಂಗಡಿ ಇದೆ, ಅಲ್ಲಿ ಎಲ್ಲ ರೀತಿ ಹಣ್ಣು ತರಕಾರಿಗಳು ಎಲ್ಲ ಮಾರ್ತಾ ಇದ್ದಾರೆ. ಇಲ್ಲಿ ಮೇಲ್ಗಡೆ ರಾಮ, ಸೀತೆ, ಲಕ್ಷ್ಮಣ ಇದೆ, ಆಮೇಲಿಂದ ಪಾಂಡುರಂಗ ಸ್ವಾಮಿ ಇದೆ, ಸಾಯಿಬಾಬಾ ಇದೆ, ಕೃಷ್ಣ ಇದೆ, ಅದ್ರ ಕೆಳಗೆ ದಶಾವತಾರ ಇದೆ. ಆಮೇಲೆ ಈಗ ನೆಕ್ಸ್ಟ್ ಸ್ಟೆಪ್ಪಿಂದ ನಮ್ಮ ಕಡೆ ಯಾವ ರೀತಿ ಮದುವೆ ಮಾಡ್ತೀವಿ ಅನ್ನೋದನ್ನು ಕಂಪ್ಲೀಟ್ ಇಟ್ಟಿದ್ದೀನಿ. ಅದು ಹುಡುಗಿ ಫಸ್ಟು ವಧು ಪರೀಕ್ಷೆ, ಆಮೇಲೆ ನಿಶ್ಚಿತಾರ್ಥ ಇದೆ, ಆಮೇಲೆ ಮನೆ ಮುಂದೆ ಚಪ್ರ ಹಾಕಿರೋದು, ಮಲ್ನೀರು, ನಾಂದಿ, ದೇವರ ಸಮಾರಾಧನೆ, ಅರ್ಶಿನ ಕುಡ್ತಾ ಇರೋದು, ಇಲ್ಲಿ ಹೂವಿಳಿಯ ಮಾಡ್ತಾ ಇದ್ದಾರೆ, ಆಮೇಲಿಂದ ವರ್ಪೂಜೆ, ವರ್ಪೂಜೆ ಆದಮೇಲಿಂದ ಬಿಡದಿ ಮನೆ ಇದೆ, ಕಾಶಿ ಯಾತ್ರೆ, ಗೌರಿ ಪೂಜೆ, ಧಾರೆ, ಭೋಜನ, ಆಮೇಲಿಂದ ಲಾಜಾ ಹೋಮ ಆಗ್ತಾ ಇದೆ. ವೀಕ್ಷಿದ್ರೆ ಈಗ ನೀವು ಎಲ್ಲ ಗೊಂಬೆಗಳನ್ನು ಕೂಡ ವೀಕ್ಷಣೆ ಮಾಡಿದ್ದೀರಾ, ಅದರಲ್ಲೂ ಕಣ್ಮರೆಯಾಗುತ್ತಿರುವಂಥ ಹಳ್ಳಿ ಆಟಗಳು, ನಾವೆಲ್ಲ ಕೂಡ ಚಿಕ್ಕ ವಯಸ್ಸಿನಲ್ಲಿ ಆಡಿಬಿಟ್ಟಂಥ ಆಟಗಳು ಇವತ್ತು ಮಕ್ಕಳು ಇಷ್ಟಪಡ್ತಾ ಇಲ್ಲ, ಅದನ್ನು ಪುನಃ ನಾವು ಮಕ್ಕಳ ಒಂದು ಮನಸ್ಸಿಗೆ ತಗೊಂಬರ್ಬೇಕು ಅನ್ನೋದೇ ಎಲ್ಲರ ಉದ್ದೇಶ. ಈ ನಿಟ್ಟಿನಲ್ಲಿ ಇವರು ಅದನ್ನು ಒಂದು ಕಾನ್ಸೆಪ್ಟಾಗಿ ಮಾಡ್ಕೊಂಡು ಇಟ್ಟಿದ್ದಾರೆ, ಭಾಳ ಸಂತೋಷ ಆಗ್ತಾ ಇದೆ. ಈವರೆಗೆ ನಾನು ನಮ್ಮ ಜರ್ಮನ ಟಿವಿ ಪರವಾಗಿ ಪೂರ್ವಕ ಧನ್ಯವಾದಗಳು.